ಅಪ್ಪು, ಚಿರು ಹಾಗೂ ಸಂಚಾರಿ ವಿಜಯ್, ಈ ಮೂವರ ಹುಟ್ಟು ಸಾವಿಗೆ ಒಂದು ಸಂಬಂಧ ಇದೆ. ಇದುವೇ ರೋಚಕ ರಹಸ್ಯ ಕುರಿತಾದ ಅನ್ಫಿಲ್ಟರ್ಡ್ ಸ್ಟೋರಿ. ಕೊರೋನಾ ಅಲೆ ಬಂದಿದ್ದೇ ಬಂದಿತು. ಎಲ್ಲರ ಬದುಕಲ್ಲು ವಿಭಿನ್ನ ಭಯಾನಕ ಅಲೆಯೊಂದು ಬಂದು ಎಲ್ಲರ ಜೀವನದಲ್ಲಿ ಸುಳಿದಾಡಿ ಹೋಯಿತು. ಯಾರಿಗೇನೇನಾಯಿತು ಕಾಣೆ. ಆದರೆ ಸ್ಯಾಂಡಲ್ವುಡ್ನಲ್ಲಿ ಕಳೆದುಕೊಂಡ ಮೂರು ಮುತ್ತುಗಳ ಅಗಲಿಕೆ ನೋವನ್ನು ಮಾತ್ರ ಇಂದಿಗೂ ಯಾರೂ ಮರೆತಿಲ್ಲ. ಇದೇ ವಿಚಾರದ ರೋಚಕ ಅಚ್ಚರಿ ಸುದ್ದಿಯೊಂದನ್ನು ಇವತ್ತು ನಾವು ಬೆಳಕಕ್ಕೆ ತರ್ತಾ ಇದ್ದೀವಿ. ಸ್ಯಾಂಡಲ್ವುಡ್ನಲ್ಲಿ ಮಿಂಚಿದ ನಟ ಚಿರಂಜೀವಿ ಸರ್ಜಾ, ಯುವ ಪ್ರತಿಭೆ, ಜನರ ಮನಸ್ಸನ್ನು ಗೆದ್ದ ದೊಡ್ಡ ನಟ. ಕೋವಿಡ್ ಮೊದಲ ಅಲೆ ಸಮಯದಲ್ಲಿ ಈ ನಟನನ್ನು ಕಳೆದುಕೊಂಡು ಎಲ್ಲರೂ ಆಘಾತಕ್ಕೆ ಒಳಗಾಗಿದ್ರು. ಹಿಂದೆಯೇ ಮತ್ತೊಬ್ಬ ಖ್ಯಾತ ನಟ ಸಂಚಾರಿ ವಿಜಯ್ ಅವರನ್ನ ರಸ್ತೆ ಅಪಘಾತದಲ್ಲಿ ನಾವೆಲ್ಲ ಕಳೆದುಕೊಂಡ್ವಿ. ಎಂತೆಂಥ ಪ್ರತಿಭೆಗಳನ್ನು ಕಳೆದುಕೊಂಡ ನೋವಲ್ಲೇ ಇದ್ದಾಗ ಮತ್ತೊಬ್ಬ ದೊಡ್ಡಮನೆ ನಟ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಯಾರೂ ಊಹೆ ಮಾಡದ ರೀತಿ ಕಳ್ಕೊಂಡು ನಮ್ಮನ್ನೆಲ್ಲ ಅಗಲಿದ್ರು. ಈ ಮೂರು ಮುತ್ತುಗಳನ್ನು ನಾವು ಹಿಂದಕ್ಕೆ ಪಡೆಯುವುದು ಅಸಾಧ್ಯ ಅನ್ನೋ ಮಟ್ಟಿಗೆ ಸ್ಯಾಂಡಲ್ವುಡ್ ಬಂದು ತಲುಪಿದೆ. ಈ ಮೂರು ಮುತ್ತುಗಳನ್ನು ನಾವು ಮತ್ತೆ ವಾಪಸ್ ಪಡೆಯೋದು ಅಸಾಧ್ಯ. ಇದೇ ವಿಚಾರವಾಗಿ ಮತ್ತೊಂದು ಅನುಮಾನದ ವಿಚಾರ ಕೂಡ ನಿಮ್ಮ ಮುಂದೆ ನಾವು ಇಡಬೇಕು. ಅದೇನೆಂದರೆ ಈ ಮೂವರು ನಟರಿಗೂ ಹುಟ್ಟು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂಟಿದೆ. ಇದು ಸತ್ಯದ ಮಾತು. ಇವರೆಲ್ಲ ಸತ್ತದ್ದು ಹೆಚ್ಚು ಕಡಿಮೆ 2 ವರ್ಷದ ಸಮಯದ ಒಳಗೆ ಆಗಿದ್ರು. ಹುಟ್ಟಿದ ದಿನಾಂಕ ಮಾತ್ರ ಒಂದೇ. ಅಪ್ಪು ಜನಿಸಿದ್ದು 1975 ಮಾರ್ಚ್ 17. ಚಿರಂಜೀವಿ ಸರ್ಜಾ 1984 ಅಕ್ಟೋಬರ್ 17 ಜನಿಸಿದ್ದಾರೆ. ಇದರ ಜೊತೆಗೆ ಸಂಚಾರಿ ವಿಜಯ್ 1983 ಜುಲೈ 17 ಜನಿಸಿದ್ದಾರೆ. ಈ ಮೂವರ ಜನ್ಮ ದಿನಾಂಕ ಒಂದೇ ಆಗಿದೆ, ಅದು ನಂಬರ್ 17. ಈ ಸಂಖ್ಯೆಯಲ್ಲಿ ದೋಷ ಖಂಡಿತ ಇದೆ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ ಆಗ್ತಾ ಇದೆ. ಹಾಗಾದ್ರೆ 17 ದಿನಾಂಕ ಸ್ಯಾಂಡಲ್ವುಡ್ ಪಾಲಿಗೆ ನತದೃಷ್ಟನ. 17 ದಿನಾಂಕದಲ್ಲಿ ಹುಟ್ಟಿದವರ ಎಲ್ಲರ ಅಂಕ್ಯ ಇದೇ ರೀತಿ ಆಗುತ್ತಾ? ಈ ಪ್ರಶ್ನೆಗೆ ಸತ್ಯಕ್ಕಂತೂ ಉತ್ತರ ಇಲ್ಲ. 17 ದಿನಾಂಕ ಮಾತ್ರ ಸತ್ಯಕ್ಕಂತೂ ಸ್ಯಾಂಡಲ್ವುಡ್ಗೆ ಬೇಡದ ದಿನಾಂಕವಾಗಿ ಪರಿಣಮಿಸ್ತಾ ಇದೆ. 17 ತಾರೀಕು ಹುಟ್ಟಿರೋರಿಗೆ ಯಾರಿಗೂ ಏನೂ ಆಗದೇ ಇರಲಿ ಅನ್ನೋದೇ ನಮ್ಮ ಆಶಯ ಕೂಡ. 17 ರಹಸ್ಯ ಬಯಲಾಗುತ್ತಾ? ಕದು ನೋಡಬೇಕು.